ಜಸ್ಟಿಸ್ ಸಂತೋಷ್ ಶೆಟ್ಟಿ ಅವರು ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಯಾಗಿ ಮಾತೃಸಂಘದ ಅಧ್ಯಕ್ಷರಾದ ಅಜಿತ್ ಕುಮಾರ್ ರೈ ಮಾಲಾಡಿಯವರು ಆಗಮಿಸಲಿರುವರು. ಅಲ್ಲದೆ ಎಲ್ಲ ಉಡುಪಿ ಜಿಲ್ಲೆಯ ಎಲ್ಲ ಬಂಡ ಸಂಘಗಳ ಅಧ್ಯಕ್ಷರು ಹಾಗೂ ವಿಶ್ವದ ಎಲ್ಲ ಬಂಡ ಸಂಘದ ಪದಾಧಿಕಾರಿಗಳು ಈ ಸಮಾರಂಭದಲ್ಲಿ ಭಾಗವಹಿಸುತ್ತಾರೆ. ನಮ್ಮ ಸಮಾಜದ ಹಿರಿಯ ಬಂಟ ಸಾಧಕರನ್ನು ಸನ್ಮಾನಿಸುವ ಕಾರ್ಯಕ್ರಮ ಇದೆ. ಸೊ ಉದ್ಘಾಟನೆ ಕಾರ್ಯಕ್ರಮದ ನಂತರ ನಮ್ಮ ತುಳುನಾಡಿನಲ್ಲಿ ಇರುವ ಎಲ್ಲ ಗುತ್ತುಗಳ ಗಡಿ ಪ್ರಧಾನ ವ್ಯಕ್ತಿಗಳಿಗೆ ಗೌರವವನ್ನು ಸಲ್ಲಿಸುವ ಒಂದು ಕಾರ್ಯಕ್ರಮ ಇದೆ. ನಂತರ ಬಂಟರ ಇಂದಿನ ಹಾಗೂ ಮುಂದಿನ ಈ ಸಂವಾದ ಒಂದು ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ. ಈ ಸಂವಾದ ಕಾರ್ಯಕ್ರಮದಲ್ಲಿ ಕುದಿ ವಸಂತ ಶೆಟ್ಟಿ ಅವರ ನೇತೃತ್ವದಲ್ಲಿ ಈ ಸಂವಾದ ಕಾರ್ಯಕ್ರಮ ನಡೆಯಲಿದೆ. ತದನಂತರ ಮುಂಬೈಯ ಹಿಂದಿ ಚಲನಚಿತ್ರ ತಾರೆ ಸುನಿಲ್ ಶೆಟ್ಟಿ ಅವರಂತೆ ತುಂಬಾ ಜನ ನಮ್ಮ ತುಳು ಕನ್ನಡಿಗ ಧಾರಾವಾಹಿಯ ಫಿಲ್ಮ್ ಸ್ಟಾರ್ನವರೆಲ್ಲ ಭಾಗವಹಿಸಲಿದ್ದಾರೆ. ಅದಲ್ಲದೆ ನಮ್ಮ ಫೆಡರೇಷನ್ಗೆ ದಾನ ನೀಡಿದ ದಾನಿಗಳನ್ನು ಸನ್ಮಾನಿಸುವ ಕಾರ್ಯಕ್ರಮ ಇದೆ. ತದನಂತರ ಪಕ್ಷ ಭೇದ ಮರೆತು ನಮ್ಮ ರಾಜಕೀಯ ನಾಯಕರನ್ನು ಗೌರವಿಸುವ ಕಾರ್ಯಕ್ರಮ ಇದೆ. ಮಾಜಿ MLA, ಮಾಜಿ MP, MLA, MP ಇವರನ್ನೆಲ್ಲ ಮುಂಬೈಯ ಹಿರಿಯ ಸಂಸದ ಗೋಪಾಲ್ ಶೆಟ್ಟಿಯವರು ಆಗಮಿಸಲಿದ್ದಾರೆ. ನವೀನ್ಕುಮಾರ್ ಶೆಟ್ಟಿಯವರು ಉಪಸ್ಥಿತರಿರುವರು. ಸಮಾರೋಪ ಸಮಾರಂಭದಲ್ಲಿ ಜಸ್ಟಿಸ್ ವಿಶ್ವನಾಥ್ ಶೆಟ್ಟರು ಉದ್ಘಾಟನೆ ಮಾಡಲಿದ್ದಾರೆ. ಮುಖ್ಯ ಅತಿಥಿಯಾಗಿ ಡಾಕ್ಟರ್ ವಿನಯ್ ಹೆಗ್ಡೆ ಅವರು ಭಾಗವಹಿಸಲಿರುವರು. ಅದಲ್ಲದೆ ಡಾಕ್ಟರ್ ಆರ್ಎನ್ ಶೆಟ್ಟಿ, AJ ಶೆಟ್ಟಿ, ಆದಿವಾಸಿ ಗಲ್ಫ್ ಕಂಟ್ರಿಯ ಡಾಕ್ಟರ್ BR ಶೆಟ್ಟಿ ಇವರೆಲ್ಲ ಈ ಸಮಾರಂಭದಲ್ಲಿ ಭಾಗವಹಿಸುತ್ತಾರೆ. ಅದಲ್ಲದೆ ವಿಶೇಷವಾಗಿ ಗಲ್ಫ್ ರಾಷ್ಟ್ರದಲ್ಲಿರುವ 15-20 ಜನ ಅಲ್ಲಿನ ಪಂಡಿತ ಸಂಘದ ಅಧ್ಯಕ್ಷರುಗಳ ಒಂದು ಸಮಾವೇಶವನ್ನು ಏರ್ಪಾಡು ಮಾಡಿದ್ದೆ. ಇದಲ್ಲದೆ ನಮ್ಮ ಸದಾನಂದ ಶೆಟ್ಟಿ, AJ ಲಕ್ಷ್ಮಣ, ಡಾಕ್ಟರ್ ಶಾಂತಾರಾಮ್ ಶೆಟ್ಟಿ, ಅಪ್ಪನ್ ಹೆಗ್ಡೆ, ಅಮರನಾಥ್ ಶೆಟ್ಟಿ, ಮುಂಬೈಯಿಂದ ಸುಭಾಯ್ ಶೆಟ್ಟಿ, ಪುಣೆಯಿಂದ ಜಗನ್ನಾಥ್ ಶೆಟ್ಟಿ, ಹಿರಿಯ ಬಂಟ ಸಾಧಕರನ್ನು ಸನ್ಮಾನ ಮಾಡುವಂಥ ಕಾರ್ಯಕ್ರಮವಾಗಿದೆ. ಅದರ ನಂತರ ಪಟ್ಲ ಸತೀಶ್ ಶೆಟ್ಟಿಯವರ ಯಕ್ಷಗಾನ ವೈಭವ ನಡೆಯಲಿದೆ. ಈ ಸಮಾರಂಭದಲ್ಲಿ ವಿಶ್ವದ ಸುಮಾರು 25,000 ಜನ ಭಾಗವಹಿಸುವ ನಿರೀಕ್ಷೆ ಇದೆ. ಉಡುಪಿಯಲ್ಲಿ ಸರ್ವ ಸಿದ್ಧತೆಯನ್ನು ನಮ್ಮ ಕಾರ್ಯಕ್ರಮದ ಅಧ್ಯಕ್ಷರಾದ ಜಗ್ಗಲ್ ಶೆಟ್ಟಿ ಇಂದ್ರಾಳಿ ಅವರು ಹಾಗೂ ನಮ್ಮ ಕಾರ್ಯದರ್ಶಿ ವಿಜಯಪ್ರಸಾದ್ ಕೊಲ್ಲಡಿ ಬಾಲಕೃಷ್ಣ ರೈ, ಅದಲ್ಲದೆ ಎಲ್ಲ ಬಂಡ ಸಂಘದ ಅಧ್ಯಕ್ಷರುಗಳು ತುಂಬ ಕೆಲಸ ಮಾಡ್ತಾ ಇದ್ದಾರೆ. ಪತ್ರಿಕೆಯವರು ನಮಗೆ ತುಂಬ ಸೃಷ್ಟಿಸಾರಂ ವಿಧಿ ವಿಧಿ ಲಿಖಿತಂ ಮೋಕ್ಷದಕ್ಷಂ ಸುಭಿಕ್ಷಂ ಗಂಗಾಂಗಂ ದಿವ್ಯಲಿಂಗಂ ಗಜಮುಖ ವಿನುತಂ ಸಾನಪೂರ್ಣ